ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದು ಆಲಿನ ಒಂದು ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದು ಆಲಿನ ಒಂದು ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರದ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯ ಗ್ರಂಥಾಲಯದಲ್ಲಿ ಕಾರ್ಯರತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಯಾವುದೇ ರೀತಿ ಪರೀಕ್ಷೆ ಇಲ್ಲ ಹಾಗೂ ನೇರ ನೇಮಕಾಯಿತವಾಗಿದೆ. SSLC ಪಾದರು ಪಾಸ್ ಆದರೂ ಕೂಡ ಅಪ್ಲೈ ಮಾಡಬಹುದಾಗಿದೆ. ಸ್ಯಾಲ್ರಿ ಬಂದುಬಿಟ್ಟು 12,000 ರೂಪಾಯಿ ಪ್ರತಿ ತಿಂಗಳಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದೆ ಕೊನೆತಕ ನೋಡಿ ಹಾಗೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ಕರ್ನಾಟಕ ಸರ್ಕಾರ ಅಂತ. ಇದು ಚಿತ್ರದುರ್ಗದಲ್ಲಿ ಹುದ್ದೆಗಳು ಖಾಲಿವೆ. ಫ್ರೆಂಡ್ಸ್, ವಿಡಿಯೋನ ನೋಡೋಕ್ಕಿಂತ ಮುಂಚೆ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ CSE ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಕೂಡ ಆನ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ಇವಾಗ ಮಾಹಿತಿ ಹೇಳ್ತೀನಿ. ಫಸ್ಟ್ ಒಂದು ಇದಕ್ಕೆ ಹೋಗೋಣ, ನೋಟಿಫಿಕೇಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಇಲ್ಲಿ ಪ್ರಕಟಣೆಯಿಂದ ಕೊಟ್ಟಿದ್ದಾರೆ, ಅದಕ್ಕಿಂತ ಮುಂಚೆ ಕನ್ನಡದಲ್ಲಿ ಹೇಳ್ತೀನಿ ಮಾನಸಿಕ ಯಾವ ರೀತಿ ಇದೆ ಅಂತ. ಇದೆ ಚಿತ್ರದುರ್ಗ ಗ್ರಾಮ ಪಂಚಾಯತಿ ಗ್ರಂಥಾಲಯದ ನೇಮಕಾತಿ 2021 ಕೊಟ್ಟಿದ್ದಾರೆ. ಇಲ್ಲಿ ವಿವಿಧ ಮೇಲ್ವಿಚಾರಕರ ಹುದ್ದೆಗಳ ಅರ್ಜಿಗೆ ಅರ್ಜಿ ಸಲ್ಲಿಸಿದ ಕೊಟ್ಟಿದ್ದಾರೆ. ಬಂದ್ಬಿಟ್ಟು ಚಿತ್ರದುರ್ಗ ಗ್ರಾಮ ಪಂಚಾಯತಿ ಗ್ರಂಥಾಲಯ ಖಾಲಿ ಹುದ್ದೆಗಳ ಅಧಿಸೂಚನೆ ಕೊಟ್ಟಿದ್ದಾರೆ. ಹೆಸರು ಬಂದ್ಬಿಟ್ಟು ಚಿತ್ರದುರ್ಗ ಗ್ರಾಮ ಪಂಚಾಯತಿ ಗ್ರಂಥಾಲಯ, ಅಂದರೆ ಲೈಬ್ರರಿ ವರ್ಕ್ ಇರುತ್ತೆ. ಅದು ಪೋಸ್ಟ್ಗಳು ಇಷ್ಟೇ ಪೋಸ್ಟ್ ಅಂತವರು ನಿರ್ದಿಷ್ಟಪಡಿಸಿಲ್ಲ. ಆಮೇಲೆ ಉದ್ಯೋಗ ಸ್ಥಳ ಚಿತ್ರದುರ್ಗ ಇದೆ. ಹೆಸರು ಬಂದ್ಬಿಟ್ಟು ಹುದ್ದೆ ಹೆಸರು ಮೇಲ್ವಿಚಾರಕ ಅಂತ ಹುದ್ದೆ ಇದೆ. ಆಮೇಲೆ ಸ್ಯಾಲ್ರಿ ಬಂದ್ಬಿಟ್ಟು ₹12,000 ಪ್ರತಿ ತಿಂಗಳು ಕೊಟ್ಟಿದ್ದಾರೆ. ಆಮೇಲೆ ಚಿತ್ರದುರ್ಗ ಗ್ರಾಮ ಪಂಚಾಯತಿಯ ಗ್ರಂಥಾಲಯ ನೇಮಕಾತಿ 2021 ಅರ್ಹತೆ ವಿವರ ನೋಡಬೇಕಂದ್ರೆ, ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಚಿತ್ರದುರ್ಗ ಗ್ರಾಮ ಪಂಚಾಯತಿ ಗ್ರಂಥಾಲಯದ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದ SSLC ಪೂರ್ಣಗೊಳಿಸಬೇಕು ಅಂತ ಹೇಳಿದರೆ SSLC ಪಾಸ್ ಆಗಿರಬೇಕಾಗಿರುತ್ತೆ. ಆಮೇಲೆ ಹೆಚ್ಚುವರಿ ಅರ್ಹತೆ ಕೊಟ್ಟಿದ್ದಾರೆ, ಅಭ್ಯರ್ಥಿಯು ಸ್ಥಳೀಯ ಗ್ರಾಮ ಪಂಚಾಯತಿಗೆ ಸೇರಬೇಕು ಕೊಟ್ಟಿದ್ದಾರೆ, ಅಂದರೆ ಲೋಕಲ್ ಕ್ಯಾಂಡಿಡೇಟ್ ಅಪ್ಲೈ ಮಾಡಬಹುದು. ಆಮೇಲೆ ಗ್ರಂಥಾಲಯ ವಿಜ್ಞಾನದಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವ, ಅಂದರೆ ಆಲ್ರೆಡಿ ಈಗ ಗ್ರಂಥಾಲಯದಲ್ಲಿ ವರ್ಕ್ ಮಾಡಿದವರು ಅವರಿಗೆ ಆದ್ಯತೆ ಕೊಡ್ತು ಅಂತ ಹೇಳಿದ್ದಾರೆ. ಆಮೇಲೆ ವಯೋಮಿತಿ ನೋಡಬೇಕಂದ್ರೆ, ಅಭ್ಯರ್ಥಿಯು ಕನಿಷ್ಠ ವರ್ಷ 10 ನವೆಂಬರ್ 2021 ಕನಿಷ್ಠ 18 ವರ್ಷದಿಂದ 40 ವರ್ಷ ಒಳಗಿರಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ, ಅದನ್ನು ಚಿತ್ರದುರ್ಗ ಗ್ರಾಮ ಪಂಚಾಯತಿಯ ನಿಯಮಗಳ ಪ್ರಕಾರದಿಂದ ಕೊಟ್ಟಿದ್ದಾರೆ. ಆಮೇಲೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಕೊಟ್ಟಿದ್ದಾರೆ. ಆಮೇಲೆ ಚಿತ್ರದುರ್ಗ ಗ್ರಾಮ ಪಂಚಾಯತಿ ಗ್ರಂಥಾಲಯ ನೇಮಕಾತಿ ಮೇಲ್ವಿಚಾರಕರ ಹುದ್ದೆಗಳು ಯಾವ ರೀತಿ ಅರ್ಜಿ ಸಲ್ಲಿಸುವುದು ಅಂದರೆ, ಇದು ಆಫ್ಲೈನ್ ಮುಖಾಂತರ ಅರ್ಜಿಯಾಗಿದೆ, ಆನ್ಲೈನ್ ಇಲ್ಲ. ಇದು ವಿಡಿಯೋ ಕಡೆಗೆ ಲಿಂಕಲ್ಲಿ ಕೊಡ್ತೀನಿ, ಅದು PDF ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಅದು ಕಳಿಸಬೇಕಂತ ಅಡ್ರೆಸ್ಸು PDO ಪಂಚಾಯತ್ ಕಾರ್ಯದರ್ಶಿ ಕುರುಬರಹಟ್ಟಿ ಗ್ರಾಮ ಪಂಚಾಯತಿ ಲೈಬ್ರರಿ ಚಿತ್ರದುರ್ಗ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. 10 ನವೆಂಬರ್ 2021 ಅಥವಾ ಅದಕ್ಕಿಂತ ಮೊದಲೇ ಅಂದರೆ 10 ನವೆಂಬರ್ 2021 ಅಪ್ಲೈ ಮಾಡಬೇಕಾಗುತ್ತೆ, ಅದಕ್ಕಿಂತ ನಂತರ ಆದರೆ ಅರ್ಜಿಯವರು ಸ್ವೀಕಾರ ಮಾಡಲು ಕೊಟ್ಟಿದ್ದಾರೆ. ಆಮೇಲೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಅದು ನಾನು ಲಿಂಕಲ್ಲಿ ಕೂಡ ಹಾಕಿರ್ತೀನಿ ನಿಮಗೆ. ಇದು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಅರ್ಜಿಗಳು ಆರಂಭ ದಿನಾಂಕ ಬಂದ್ಬಿಟ್ಟು 20/10/2021 ಆರಂಭವಾಗಿವೆ. ಇನ್ನು ನವೆಂಬರ್ 10 ಕೊನೆ ದಿನಾಂಕವಾಗಿದೆ, ಅಷ್ಟರೊಳಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಅರ್ಜಿ ನಮೂನೆಯನ್ನು ಮತ್ತು ವೆಬ್ಸೈಟ್ ಲಿಂಕನ್ನು 2 ವೀಡಿಯೋಗಳಿಗೆ ಕೊಟ್ಟಿರ್ತೀನಿ, ನೀವು ತೆಗೆದು ನೋಡ್ಕೋಬೋದು. ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಅಂತ ನೋಡೋಣ, ನೋಟಿಫಿಕೇಶನ್ ನೋಡೋಣ. ಇವಾಗ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕು ಮಠದ ಕುರುಬರಹಟ್ಟಿ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಖಾಲಿ ಇರುವ ಮೇಲ್ವಿಚಾರಕರ ಮಾಸಿಕ ಗೌರವಧನ 1200 ರೂಪಾಯಿ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಕೆಳಕಾಣಿಸಿದ ಷರತ್ತುಗಳನ್ನು ಪೂರೈಸುವ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕೊಟ್ಟಿದ್ದಾರೆ. ಅರ್ಜಿಗಳನ್ನು ದಾಖಲಾತಿಗಳೊಂದಿಗೆ ದಿನಾಂಕ 10/11/2021 PDO ಪಂಚಾಯಿತಿ ಕಾರ್ಯದರ್ಶಿಗಳಿಗೆ ಸಲ್ಲಿಸತಕ್ಕದ್ದು ಎಂದು ಕೊಟ್ಟಿದ್ದಾರೆ. ಇಲ್ಲಿಯ ಮೇಲ್ವಿಚಾರಕರ ಸ್ಥಾನವು ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾಗಿರುತ್ತೆ ಎಂದು ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಅಭ್ಯರ್ಥಿಯು SSLC ಉತ್ತೀರ್ಣರಾಗಿರಬೇಕು, ಅಭ್ಯರ್ಥಿಯು ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರಬೇಕು, ನಿಗದಿಪಡಿಸಿದ ಮೀಸಲಾತಿ ಒಳಪಡುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು, ಭರ್ತಿ ಮಾಡಿದ ಅರ್ಜಿಗಳನ್ನು ಸೂಕ್ತ ದಾಖಲಾತಿ ಅಂದರೆ SSLC ಅಂಕಪಟ್ಟಿ, TC ಮೀಸಲಾತಿ ಪ್ರಮಾಣಪತ್ರ, ಸ್ಥಳೀಯ ವಾಸಿಸ ದೃಢೀಕರಣ ಪತ್ರ, ಅಂಗವಿಕಲಿತ ಇದ್ದರೆ ಅದನ್ನು ಹಚ್ಚಬೇಕಾಗುತ್ತೆ. ಮಲೆ ವಯಸ್ಕರ ಶಿಕ್ಷಣದಡಿ ನಡೆಯುತ್ತಿರುವ ಮುಂದುವರಿಕ ಕಲಿಕಾ ಕೇಂದ್ರಗಳ ಪ್ರೇರಕ ಅಥವಾ ಉಪಪ್ರೇರಕರು ಸಹ ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ.
ಮೇಲ್ವಿಚಾರಕರಾಗಿ ನೇಮಕಗೊಂಡ ನಂತರ ಪ್ರೇರಕ ಉಪಪ್ರೇರಕ ಹುದ್ದೆಗೆ ರಾಜೀನಾಮೆ ನೀಡತಕ್ಕದ್ದು ಅಥವಾ ಬಿಡುಗಡೆ ಪತ್ರವನ್ನು ಸಂಬಂಧಿಸಿದ ಇಲಾಖೆಯಿಂದ ಪಡೆದು ಈ ಕಚೇರಿಗೆ ಸಲ್ಲಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಆಮೇಲೆ ವಯೋಮಿತಿ ಬಂದುಬಿಟ್ಟು 18-40 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಗ್ರಂಥಾಲಯ ವಿಜ್ಞಾನದಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗಿ ಕೊಟ್ಟಿದ್ದಾರೆ. ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕೇಂದ್ರ ಗ್ರಂಥಾಲಯವನ್ನು ಸಂಪರ್ಕಿಸಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ಸಹಿ ಮತ್ತು ಅಡ್ರೆಸ್ ಕೂಡ ಇದೆ ಗ್ರಂಥಪಾಲಕರದು ಗ್ರಂಥಾಲಯದು. ಇಲ್ಲಿ ಅರ್ಜಿ ಯಾವ ರೀತಿ ಇದೆ ಅಂದರೆ ಅರ್ಜಿ ಫಾರ್ಮು ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿನ ಬಂದು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಹೆಸರು ಹಾಕಬೇಕು, ಆಮೇಲೆ ತಂದೆ ಹೆಸರು, ಹುಟ್ಟಿದ ದಿನಾಂಕ ಹಾಗೂ ವಯಸ್ಸು, ಪುರುಷ ಅಥವಾ ಮಹಿಳೆ ಇದ್ದರೆ ಅದನ್ನು, ಹುಟ್ಟಿದ ಸ್ಥಳ, ಅಂಚೆ ವಿಳಾಸ, ವಿದ್ಯಾರ್ಹತೆ, SSLC PUC ಇತರೆ ಆಗಿದ್ದರೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಅನುಭವ ಕೊಟ್ಟಿದ್ದರೆ ಎಕ್ಸ್ಪೆನ್ಸ್ ಇದ್ದರೆ ಅದನ್ನು ಹಾಕಬೇಕು. ಆಮೇಲೆ ಅಂಗವಿಕಲ ಇದ್ದರೆ ಅದನ್ನು ಹಾಕಬೇಕು. ಮಾಜಿ ಸೈನಿಕರಿದ್ರು ಹಾಕಬೇಕಾಗತ್ತೆ. ಆಮೇಲೆ ಈ ಕೆಳಗಿನ ಪ್ರಮಾಣ ಪತ್ರಗಳನ್ನು ಲಗತ್ತಿಸಿದೆ ಅಂತ ಕೇಳಿದ್ದಾರೆ. ಹೆಸರನ್ನು ಮಾಡಬೇಕಾಗುತ್ತೆ ಅದನ್ನು. SSLC ಅಂಕಪಟ್ಟಿ, ಸ್ಥಳೀಯ ನಿವಾಸಿಗಳೆಂದು ದೃಢೀಕರಿಸಿದ ದಾಖಲೆ, ಜಾತಿ ಪ್ರಮಾಣ ಪತ್ರ, ಇತರೆ ಪ್ರಮಾಣ ಪತ್ರ ಮತ್ತು ಪರಿಚಿತ ಇಬ್ಬರ ಸ್ಥಳೀಯ ಗಣ್ಯ ವ್ಯಕ್ತಿಗಳ ಹೆಸರು ಮತ್ತು ವಿಳಾಸ ಕೇಳಿದ್ದಾರೆ. ಇಲ್ಲಿ ಅವರು ಸಹಿ ಕೂಡ ಮಾಡಿಸಬೇಕಾಗತ್ತೆ. ಆಮೇಲೆ ಈ ಮೇಲಿನ ಎಲ್ಲ ವಿವರಗಳು ಸರಿಯಾಗಿದೆಯೇ ಎಂದು ಈ ಮೂಲಕ ಪ್ರಮಾಣಪೂರ್ವಕನಾಗಿ ದೃಢೀಕರಿಸುತ್ತೆ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಳ ದಿನಾಂಕ ಹಾಕಿ ಅಭ್ಯರ್ಥಿ ಸಹಿ ಮಾಡಿ ಇದನ್ನು ಬೈಪೋಸ್ಟ್ ಮುಖಾಂತರ ಕಳಿಸಬೇಕಾಗಿರುತ್ತದೆ. ಕಳಿಸುವ ಅಡ್ರೆಸ್ಸನ್ನು ಹೇಳ್ತೀನಿ ನೋಡುವಾಗ, ಇಲ್ಲಿ ಅರ್ಜಿಯನ್ನು ಕಳಿಸುವ ವಿಳಾಸಕ್ಕೆ ಕೊಡಿದರೆ ಕೆಳಗಿನ ವಿಳಾಸಕ್ಕೆ ಕಳಿಸಿದರೆ ಅಂತ. PDO ಪಂಚಾಯತ್ ಕಾರ್ಯದರ್ಶಿ, ಕುರುವರಹಟ್ಟಿ ಗ್ರಾಮ ಪಂಚಾಯಿತಿ, ಲೈಬ್ರರಿ, ಚಿತ್ರದುರ್ಗ, ಕರ್ನಾಟಕ. ಈ ಅಡ್ರೆಸ್ಸಿಗೆ ನಾವು ಕಳಿಸಬೇಕಾಗುತ್ತೆ ಬೈಪೋಸ್ಟ್ ಮುಖಾಂತರ. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.